ಎಲ್ಲ ಪ್ರೀತಿಯ ಪ್ರೇಕ್ಷಕ ಮಹಾಬಾಂಧವರಿಗೆ ದಿನಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತಿನ ದಿನಭವಿಷ್ಯ ಕಾರ್ಯಕ್ರಮದಲ್ಲಿ ಪಂಚಾಂಗ ಹೇಗಿದೆ ಮತ್ತು ದ್ವಾದಶ ರಾಶಿಗೆ ಯಾವ ರೀತಿಯ ಫಲಾನುಫಲಗಳಿದೆ ಅಂತ ಮೊದಲನೇದಾಗಿ ಪಂಚಾಂಗ ಶ್ರವಣ ದಿನಾಂಕ 25 ಜೂನ್ 2021 ಶ್ರೀ ಪ್ಲವನಾಮ ಸಂವತ್ಸರ ಉತ್ತರಾಯಣ ಜ್ಯೇಷ್ಠ ಮಾಸ ಗ್ರೀಷ್ಮ ಋತು ಶುಕ್ರವಾರದ ದಿವಸ ಕೃಷ್ಣ ಪಕ್ಷದ ಪಾಠ್ಯಾತಿಥಿ ನಿತ್ಯ ನಕ್ಷತ್ರ ಮೂಲಾ ನಕ್ಷತ್ರ ಬ್ರಹ್ಮಯೋಗ ಬಾಲವಕರಣ ಅಮೃತಕಾಲ ನಡೆಯುತ್ತೆ. ಪ್ರಾತಃಕಾಲ ಅಂದರೆ ಮಧ್ಯರಾತ್ರಿ 12:57 to 2:22 ದುರ್ಮುಹೂರ್ತ ನಡೆಯುತ್ತೆ ಬೆಳಗ್ಗೆ 8:21 to 9:13. ರಾಹುಕಾಲ ಬೆಳಗ್ಗೆ 10:39 to 12:17. ಗುಳಿಕಾ ಕಾಲ ನಡೆಯುತ್ತೆ ಬೆಳಗ್ಗೆ 7:21 to 8:59. ಯಮಗಂಡ ಕಾಲ ಮಧ್ಯಾಹ್ನ ಅಂದರೆ ಸಂಜೆ 3:35 to 5:13 ಸಹ ನಡೆಯುತ್ತೆ. ಇದಿಷ್ಟು ಇವತ್ತಿನ ಪಂಚಾಂಗ ಶ್ರವಣ. ಹಾಗಾದರೆ ದ್ವಾದಶ ರಾಶಿಯ ಫಲಿತಗಳನ್ನು ನೋಡೋಣ. ಬಹಳಷ್ಟು ಚೆನ್ನಾಗಿರ್ತಕ್ಕಂತಹ ಭಾವ ಇವತ್ತು ನಿಮ್ಮನ್ನು ಕಾಡುತ್ತೆ. ಒಂದು ರೀತಿ ಸುಖ ಸೌಖ್ಯ, ಎಲ್ಲ ಕೆಲಸದಲ್ಲೂ ಯಶಸ್ಸು, ನೂತನ ಕಾರ್ಯಗಳಲ್ಲಿ ವಿಘ್ನವಿಲ್ಲದೆ ನಡೆಯುವಂತಹ ಕ್ರಿಯೆಗಳು ಪ್ರತಿಯೊಂದು ಸಹ ನಿಮ್ಮನ್ನು ಇವತ್ತು ಸಂತೋಷದ ಒಂದು ಕಡಲಿನಲ್ಲಿ ತೇಲಿಸ್ತಕ್ಕಂಥದ್ದು. ಗೊತ್ತು ಗುರಿ ಇಲ್ಲದೇ ಇರುವಂತಹ ಕಡಲು, ಸಂತೋಷದ ಕಡಲು, ಅದರಲ್ಲಿ ತೇಲ್ತಾ ಇರ್ತೀರಿ, ಸುಖವಾಗಿರ್ತೀರಿ ಮೇಷರಾಶಿಯವರು. ಮುಂದಿನ ರಾಶಿ ವೃಷಭ. ವೃಷಭ ರಾಶಿಯಲ್ಲಿ ಹುಟ್ಟಿರತಕ್ಕಂಥವ್ರಿಗೆ ಬಹಳಷ್ಟು ಸೌಖ್ಯ ಪ್ರಾಪ್ತಿಯಾಗತಕ್ಕಂಥದ್ದು, ಸುಖ ಪ್ರಾಪ್ತಿಯಾಗತಕ್ಕಂಥದ್ದು, ಎಲ್ಲದರಲ್ಲಿಯೂ ಸಹ ಒಂದು ಉನ್ನತ ಮಟ್ಟವಾಗಿರ್ತಕ್ಕಂತಹ ಆಲೋಚನೆಯಲ್ಲಿ ನೀವು ಸಿಲುಕಿ ಹಾಕಿಕೊಂಡು ಒಂದು ಉತ್ತಮವಾದಂತಹ ಬದಲಾವಣೆಗಳನ್ನು ಇವತ್ತು ನೀವು ನೋಡ್ತೀರಿ. ಉದ್ಯೋಗದಲ್ಲಿ, ಕಾರ್ಯಕ್ಷೇತ್ರದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ತೀರಿ. ಅತ್ಯುತ್ತಮವಾದಂತಹ ಫಲಿತಾಂಶಗಳನ್ನು ವೃಷಭ ರಾಶಿಯವರು ಹೊಂದುತ್ತೀರಿ. ಮುಂದಿನ ರಾಶಿ ಮಿಥುನ. ಮಿಥುನ ರಾಶಿಯಲ್ಲಿ ಹುಟ್ಟಿರತಕ್ಕಂಥವರಿಗೆ ಸ್ವಲ್ಪ ಇವತ್ತು ಮರವಿನ ವಾತಾವರಣ, ಏನೋ ಕೆಲಸ ಮಾಡಬೇಕಾಗಿರುತ್ತೆ ಮರೆತು ಹೋಗ್ತೀರಿ, ಇನ್ನೇನೋ ಒಂದು ಆಗಬೇಕಾಗಿರುತ್ತೆ, ಮರೆಯೋದು ಇದಾಗೋದು, ಮರೆಯೋದು ಹೋಗೋದು, ಮರೆಯೋದು ಹೋಗೋದು, ಈ ರೀತಿಯಾಗಿ ಒಂದು ರೀತಿ ಒಂದು ಭಾವ ನಿಮ್ಮನ್ನು ಯಾವ ರೀತಿ ಕಾಡುತ್ತೆ ಅಂದರೆ, ಏನಿವತ್ತು ನನಗೆ ಇಷ್ಟು ಮರವಾಗ್ತಿದೆ, ಯಾಕೆ ಹೀಗೆ ಅನ್ನುವಂಥದ್ದು ನಿಮಗೆ ಗೊತ್ತಾಗೋದಿಲ್ಲ, ಆ ರೀತಿಯಾಗಿರುತ್ತೆ. ಮುಂದಿನ ರಾಶಿ ಕರ್ಕಾಟಕ. ಆದಾಯ ಜಾಸ್ತಿ ಆಗತಕ್ಕಂಥದ್ದು, ಹಣದ ಮೂಲಗಳು ಚೆನ್ನಾಗಿ ಆಗ್ತಕ್ಕಂಥದ್ದು, ಹಣ ಹರಿದು ಬರತಕ್ಕಂಥದ್ದು, ಒಂದು ಇನ್ಕಮಿಂಗ್ ಫ್ಲೋ ಅಂತ ಏನು ಕರಿತೀವಿ, ಚೆನ್ನಾಗಿರ್ತಕ್ಕಂಥದ್ದು ದಿವಸ ಕರ್ಕಾಟಕ ರಾಶಿಯವರಿಗೆ. ಮುಂದಿನ ರಾಶಿ ಸಿಂಹ. ಸಿಂಹ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಸ್ಥಾನ ಬದಲಾವಣೆ, ಅದು ಉದ್ಯೋಗದಲ್ಲಾಗಿರಬಹುದು, ಈ ಕಾರ್ಯಕ್ಷೇತ್ರದಲ್ಲಾಗಿರಬಹುದು, ಅಥವಾ ವ್ಯಾಪಾರ ವ್ಯವಹಾರದಲ್ಲಾಗಿರಬಹುದು, ದೊಡ್ಡ ಮಟ್ಟದ ಬದಲಾವಣೆ ಸಿಂಹರಾಶಿಯವರಿಗೆ ಇಂದು ಕಾದಿದೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಇವತ್ತಿನ ದಿವಸ ಹೊಸ ಹೊಸ ಗಳಿಕೆಗಳು, ಆದಾಯದ ಮೂಲಗಳೆಲ್ಲ ಜಾಸ್ತಿ ಆಗತಕ್ಕಂತಹದ್ದು, ಜೊತೆಗೆ ನೂತನ ಒಂದು ವ್ಯವಹಾರಗಳ ಒಪ್ಪಂದಗಳೇನಾದರೂ ಇತ್ತು ಅಂದರೆ ಆಲೋಚಿಸಿ ನಿಮ್ಮನ್ನು ನೀವು ಎಲ್ಲೂ ಕೆಳಗಡೆ ಇಟ್ಕೊಂಡು ಅಥವಾ ಕಮ್ಮಿ ಅನ್ನುವಂತಹ ಭಾವ ನಿಮಗೆ ಬೇಕಾಗಿಲ್ಲ, ಚೆನ್ನಾಗಿರುತ್ತೆ. ಮುಂದಿನ ರಾಶಿ ತುಲಾ. ಒಂದು ಒಳ್ಳೆಯ ಸುಸಂಸ್ಕೃತವಾದಂತಹ ಒಂದು ಭಾವ ಇವತ್ತು ನಿಮ್ಮನ್ನು ಕಾಣ್ತಿರುತ್ತೆ. ಹಾಗಂತ ಹೇಳಿದ್ರೆ ಇಷ್ಟು ದಿನ ಇವರು ಸಂಸ್ಕೃತರಾಗಿರಲಿಲ್ಲ, ಸುಸಂಸ್ಕೃತರಾಗಿರಲಿಲ್ಲ ಅಂತ ಅರ್ಥವಲ್ಲ. ಎಲ್ಲೋ ಒಂದು ಕಡೆ ಭಾವನೆಗಳು, ಭಾವಗಳು ಬರಬೇಕು ಅಂದರೆ ವಾತಾವರಣವು ಸಹ ಅದೇ ರೀತಿಯಾಗಿ ಸಪೋರ್ಟ್ ಮಾಡಬೇಕಂತೆ. ನಾನು ಹೋಗಿ ಎಲ್ಲೋ ಯಾವುದೋ ಒಂದು ಕಗ್ಗತ್ತಲಿನಲ್ಲಿ ನಿಂತ್ಕೊಂಡು ಅಥವಾ ಗಲೀಜಿನ ಜಾಗದಲ್ಲಿ ನಿಂತ್ಕೊಂಡು ನಾನು ಸಂತೋಷವಾಗಿದ್ದೀನಿ ಅಂತ ಹೇಳ್ಕೊಳ್ಳೋಕೆ ಸಾಧ್ಯವಾಗಲ್ಲ. ಅದೇ ಅದು ಹರಿಯುವಂತಹ ನದಿಯ ನೀರಿನ ಪಕ್ಕದಲ್ಲಿ ನಿಂತುಕೊಂಡ್ರೆ ನನಗೆ ಬರೋ ಭಾವ ಬೇರೆ, ಅದೇ ಕೊಳೆತು ನಾರುತ್ತಾ ಇರುವಂತಹ ಮೋರಿಯ ಪಕ್ಕದಲ್ಲಿ ನಿಂತುಕೊಂಡ್ರೆ ನನಗೆ ಬರುವಂತಹ ಭಾವನೆಯೇ ಬೇರೆ. ಆದರೆ ಎರಡರಲ್ಲೂ ಇರುವಂತಹದ್ದು ಹರಿಯುವ ನೀರೇ, ಸ್ಥಳ ಮತ್ತು ವಿಧಾನ ಬೇರೆ ಬೇರೆ ಅಷ್ಟೇ. ಸೊ ಹಾಗಾಗಿ ಒಂದು ರೀತಿ ಬದಲಾವಣೆಯಾಗಿರ್ತಕ್ಕಂಥ ದಿನವನ್ನು ಇವತ್ತು ತುಲಾರಾಶಿಯವರು ಅನುಭವಿಸ್ತೀರಿ. ಮುಂದಿನ ರಾಶಿ ವೃಶ್ಚಿಕ. ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಬಹಳಷ್ಟು ಚೆನ್ನಾಗಿ ಅಭಿವೃದ್ಧಿ ಆಗಿರ್ತಕ್ಕಂಥ ದಿವಸ. ಕೆಲಸದ ಏನಾದರೂ ಬದಲಾವಣೆ ಮಾಡ್ಕೊಳ್ಬೇಕು ಅಥವಾ ಬೇರೆ ಬೇರೆ ಊರುಗಳಿಗೆ ಹೋಗಿ ಏನಾದರೂ ಸಾಧನೆ ಅಥವಾ ಒಂದು ಟ್ರಸ್ಟ್ ಅಥವಾ ಏನಾದರೂ ಹೊಸ ಹೊಸದ ಯೋಜನೆಗಳನ್ನು ಮಾಡ್ಕೊಳ್ಬೇಕಾಗಿರೋದ್ರು ಸಹ ಇವತ್ತು ಉತ್ತಮವಾಗಿರ್ತಕ್ಕಂಥ ದಿವಸ. ಮುಂದಿನ ರಾಶಿ ಧನಸ್ಸು. ಹೊಗಳು ಭಟ್ಟರನ್ನೆಲ್ಲ ದಯವಿಟ್ಟು ದೂರ ಇರಿ, ಅವರನ್ನು ನೀವು ನಿಮ್ಮ ಜೊತೆಗೆ ಸೇರಿಸ್ಕೊಳ್ಬೇಡಿ. ಹೊಗಳು ಭಟ್ಟರು ಯಾವತ್ತೂ ಅಷ್ಟೇ ಹೊಗಳಿ ಹೊಗಳಿ ಹೊನ್ನ ಶೂಲಕ್ಕೆ ಏರಿಸುವರಯ್ಯ ಅಂತ ಹೇಳ್ತಾರೆ ಶರಣರು. ಯಾವಾಗ ನಮಗೆ ಹೊಗಳಿಕೆ ಬರುತ್ತೆ ಅಲ್ಲೇ ನಾವು ಸತ್ತಿವಿ ಅಂತ ಅರ್ಥ.
ನಮ್ಮನ್ನ ಹೂತಾಕೋದಕ್ಕೆ ಕಟ್ಟಿಗೆ ಮೇಲೆ ಮಲಗಿಸೋದಕ್ಕೆ ಭಾರಿ ಭರಪೂರವಾಗಿರ್ತಕ್ಕಂಥ ಸಿದ್ಧತೆಗಳು ನಡೀತಾ ಇರುತ್ತವೆ ಅಂತ ಅರ್ಥ. ಜಾಗ್ರತೆ ಇರಿ, ಜಾಗ್ರತೆಯನ್ನು ವಹಿಸಿ. ಮುಂದಿನ ರಾಶಿ ಮಕರ. ಗಳಿಕೆ ಜಾಸ್ತಿ ಆಗ್ತಕ್ಕಂಥದ್ದು, ಧನ ಲಾಭಗಳು ಬರ್ತಕ್ಕಂತಹದ್ದು, ವೃತ್ತಿ ಮತ್ತು ವ್ಯಾಪಾರ ರಂಗದಲ್ಲಿ ಹಲವಾರು ರೀತಿಯ ಸಾಧನೆಗಳನ್ನು ಮಾಡತಕ್ಕಂತಹ ದಿವಸ. ಮುಂದಿನ ರಾಶಿ ಕುಂಭ. ಉನ್ನತವಾದಂತಹ ಸ್ಥಾನಮಾನವನ್ನು ಅಲಂಕರಿಸ್ತೀರಿ. ಉನ್ನತವಾಗಿರ್ತಕ್ಕಂತಹ ಯೋಜನೆಗಳು ಇವತ್ತು ನಿಮ್ಮನ್ನ ಒಂದು ಪ್ರತಿಯೊಂದು ವಿಧಾನಗಳಲ್ಲೂ ಅಷ್ಟೇ ನಿಮ್ಮನ್ನ ನೀವು ತೊಡಗಿಸಿಕೊಳ್ಳೋದಕ್ಕೆ ಅನುಕೂಲವಾದಂತಹ ವಾತಾವರಣ ನಿಮಗೆ ಇವತ್ತು ಇರುತ್ತೆ. ಸೊ ಹಾಗಾಗಿ ಸಂತೋಷವಾಗಿರ್ತಕ್ಕಂತಹ ದಿವಸವನ್ನೇ ಇವತ್ತು ಸಹ ನೀವು ಅನುಭವಿಸ್ತೀರಿ. ಕೊನೆಯ ರಾಶಿ ಮೀನ. ಮೀನರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಏನಪ್ಪ ಇಷ್ಟು ದಿವಸದಿಂದ ಈ ವಿಚಾರ ಹೇಳ್ತಿಲ್ಲ ಅಂತ ಅಂದ್ಕೊಂಡಿರ್ತೀರಿ, ಕಾದಿರ್ತೀರಿ. ಕಡೆಯದಾಗ ಬಂದೇ ಹೋಯ್ತು ನಿಮ್ಮ ಒಂದು ಮೂಲ ಬುದ್ಧಿ ಏನಿದೆ, ಚಾಂಚಲ್ಯ, ಚಂಚಲತೆ ಇವತ್ತು ನಿಮ್ಮನ್ನ ಆವರಿಸಿಕೊಳ್ಳುತ್ತೆ. ಚಂಚಲತೆಯ ಸ್ವಭಾವ, ಚಾಂಚಲ್ಯದ ಸ್ವಭಾವ, ಎಲ್ಲೋ ಒಂದು ಕಡೆ ಇಲ್ಲಿ ಕಾಂಡು ಅಲ್ಲಿ ಓಡ್ ಹೋಗೋದು, ಅಲ್ಲಿ ಓಡ್ ಹೋಗಿ ಇಲ್ಲಿ ಕಾಣಿಸ್ಕೊಳ್ಳೋದು, ಆ ಭಾವ ಇವತ್ತು ನಿಮ್ಮನ್ನ ಕಾಣುತ್ತೆ. ಹಲವಾರು ರೀತಿಯಲ್ಲಿ ಒಂದು ಶುಭ ಯೋಗ ಅಂತ ಹೇಳೋದಿಕ್ಕೆ ಸಾಧ್ಯವಾಗದೇ ಇದ್ದರೂ ಎಲ್ಲೋ ಒಂದು ಕಡೆ ನಿಮ್ಮನ್ನ ನೀವು ಆ ಚಾಂಚಲ್ಯ ಮತ್ತು ಚಂಚಲತೆಯಿಂದ ದೂರವಿಟ್ಕೊಂಡ್ರೆ ಖಂಡಿತವಾಗ್ಲೂ ಶುಭವಾಗಿರತಕ್ಕಂಥ ದಿವಸವನ್ನ ನೀವು ನೋಡ್ತೀರಿ. ಇದಿಷ್ಟು ಇವತ್ತಿನ ದ್ವಾದಶ ರಾಶಿಯ ಫಲಾನುಫಲಗಳು. ಶುಕ್ರವಾರ ಏನು ಮಾಡಬೇಕು ಅಲ್ವಾ? ಶ್ರೀ ಚಕ್ರ ಸಿಂಹಾಸನೇಶ್ವರಿಯ ಆರಾಧನೆ, ಅಂದ್ರೆ ಸಾಕ್ಷಾತ್ ಲಲಿತಾಂಬೆಯ ಆರಾಧನೆ. ಆ ಲಲಿತಾಂಬೆಯ ಪಾದಕಮಲಗಳಿಗೆ ನಿಮ್ಮ ತಲೆಗಳನ್ನ ಹಚ್ಚಿ ಬೇಡ್ಕೊಳ್ಳಿ, ಅಂಬಾ ಲಲಿತಾಂಬ ನಮ್ಮೆಲ್ಲರ ಕಷ್ಟಗಳನ್ನು ದೂರ ಮಾಡು. ಆ ಲಲಿತಾಂಬೆಯ ಸ್ಮರಣೆ ಮಾತ್ರದಿಂದಲೇ ನಿಮ್ಮ ಸಂಕಷ್ಟಗಳು ದೂರವಾಗ್ತದೆ ಅಂತಹ ಶಕ್ತಿ ಆ ನನ್ನ ತಾಯಿ ಲಲಿತಾಂಬೆಯಲ್ಲಿ ಇರತಕ್ಕಂಥದ್ದು. ಲಲಿತಾಂಬೆಯ ಪೂಜೆ ಮತ್ತು ಲಲಿತಾಂಬೆಯ ಆರಾಧನೆ ನಿಮಗೆ ಈ ವಾರ ಬಹಳ ಶುಭವನ್ನು ತಂದುಕೊಡ್ತಕ್ಕಂತಹ ದಿವಸ. ಇವತ್ತಿನ ದಿವಸ ನಿಮಗೆಲ್ಲರೂ ಸುಖ ಸೌಖ್ಯ ಸನ್ಮಂಗಳವಾಗಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಕಾರ್ಯಕ್ರಮದ ಕೊನೆಯ ಭಾಗ ಕಿವಿಮಾತು. ಇವತ್ತಿನ ಕಾರ್ಯಕ್ರಮದ ಕಿವಿಮಾತಿನಲ್ಲಿ ಏನು ಹೇಳಬೇಕಾಗತ್ತೆ ಅಂತಂದರೆ, ನೋಡಿ ಹಲವಾರು ಜನಕ್ಕೆ ದೇಹದಲ್ಲಿ ಬಲ ಕಮ್ಮಿ ಆಗ್ತಾ ಇರುತ್ತೆ. ಏನಪ್ಪ ಮಾಡೋದು, ಏನನ್ನು ಊಟ ಮಾಡ್ತೀನಿ, ಎಲ್ಲ ರೀತಿಯ ಕಸರತ್ತು ಮಾಡ್ತೀನಿ, ನನ್ನ ದೇಹ ದಾರ್ಢ್ಯ ಏನು ಇಲ್ಲ, ಆದರೆ ದೇಹದಲ್ಲಿ ಶಕ್ತಿಯ ಕೊರತೆ ಇದೆ ಅಂತಂದರೆ, ದೇಹದ ಶಕ್ತಿ ಜಾಸ್ತಿ ಆಗಬೇಕು ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಮುಸುಕಿನ ಜೋಳವನ್ನು ತಿನ್ನಬೇಕು. ಮುಸುಕಿನ ಜೋಳವನ್ನು ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ತಿನ್ನೋದ್ರಿಂದ ದೇಹದಲ್ಲಿ ಸೌಖ್ಯ, ದೇಹದ ದೃಢತೆ ಜಾಸ್ತಿ ಆಗ್ತಕ್ಕಂಥದ್ದು, ಶಕ್ತಿ ಜಾಸ್ತಿ ಆಗ್ತಕ್ಕಂಥದ್ದಾಗುತ್ತೆ. ನೋಡಿ, ನಾವು ಇವತ್ತಿಗೂ ಸಹ ಉತ್ತರ ಕರ್ನಾಟಕದ ಕೆಲ ಭಾಗಗಳಿಗೆ ಹೋದರೆ ಅಲ್ಲಿ ಜೋಳ ಬೆಳೆಯತಕ್ಕಂಥ ಒಂದು ಪ್ರದೇಶಗಳು ಜಾಸ್ತಿ. ಅಂಥ ಪ್ರದೇಶಗಳಲ್ಲಿ ಹೋಗ್ತಿರ್ತಾರೆ, ಅಲ್ಲಿ ಮುರ್ಕೊಂಡು ಹಾಗೆ ತಿನ್ಕೊಂಡು ತಿನ್ಕೊಂಡು ಹೋಗ್ತಿರ್ತಾರೆ, ಎಷ್ಟು ಬಲಯುತವಾಗಿರ್ತಾರೆ. ಅದೇ ರೀತಿಯಾಗಿ ನೀವು ಮಾಡಿ ನಿಮಗೂ ಸಹ ದೇಹದ ಬಲ ಜಾಸ್ತಿ ಆಗ್ತದೆ. ಖಾಲಿ ಹೊಟ್ಟೆಯಲ್ಲಿ ಮುಸುಕಿನ ಜೋಳದ ಸೇವನೆ ಶುಭ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು.